ನರೇಂದ್ರ ಮೋದಿಯವರ ಬಗ್ಗೆ ಈ ಬೆಳಗಾವಿ ಟ್ರೆಂಡ್ ಇವತ್ತೀಗಾಗಲೇ ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ ಲಕ್ಷಾಂತರ ಜನ ಸೇರಿದ್ರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಬಂದ್ರಿ ಬೆಳಗಾವಿ ಜನ ಬಿ ಜೆ ಪಿ ಸರ್ಕಾರದ ಬಗ್ಗೆ ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತಾರೆ ನೋಡಿ ಬೆಳಗಾವಿ ಜನ ಒಂದು ಲವ್ ಆ್ಯಂಡ್ ಅಫೆಕ್ಷನ್ ತೋರೋದ್ರಲ್ಲಿ ಭಾಳ ಉತ್ಸುಕತೆ ತೋರಿದಾರೆ ಓಕೆ ನಾನಂತೂ ನನ್ನ ಲೈಫ್ನಲ್ಲಿ ಮರಿಲಿಕ್ಕೆ ಸಾಧ್ಯವಿಲ್ಲ ನಾನು ಬೆಳಗಾವಿಗೆ ಎಂಟ್ರಾದಾಗ ನಾಮಪತ್ರ ಸಲ್ಲಿಕೆ ಆಗುವಾಗ ಇವತ್ತಿನ ಮೋದಿಜಿಯವರ ಕಾರ್ಯಕ್ರಮ ನನ್ನ ರಾಜಕೀಯ ಜೀವನದಲ್ಲಿ ಅತ್ಯಂತ ಹೆಚ್ಚು ಸಂತೋಷದಾಯಕವಾದಂಥ ಸಮಯ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಬೆಂಬಲ ಪ್ರೀತಿ ವಿಶ್ವಾಸ ಆತ್ಮೀಯತೆ ಎಮೋಷನಲ್ ಫೀಲಿಂಗು ವ ಜನಪ್ರತಿನಿಧಿ ಬಗ್ಗೆ ನಾ ಎಂದೂ ನೋಡಿರಲಿಲ್ಲ ಅದು ಇವತ್ತು ಇಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಬೆಳಗಾವಿ ಜನರ ಒಂದು ಪ್ರೀತಿ ವಿಶ್ವಾಸ ಮತ್ತು ಅದೇ ರೀತಿ ಪ್ರೀತಿ ವಿಶ್ವಾಸ ನರೇಂದ್ರ ಮೋದಿಯವ್ರ ಮೇಲಿದೆ ಮೋದಿಯವ್ರ ಮೇಲೇನು ಇದೆ ಮತ್ತು ಎಮೋಷನಲ್ ಫೀಲಿಂಗ್ಸ್ ಇಲ್ಲ ನಮ್ಮ ಇಲ್ಲಿ ಬೆಳಗಾವಿ ಜನರದು ಎಮೋಷನಲ್ ಫೀಲಿಂಗು ಹೀಗಾಗಿ ಒಂದು ನಮ್ಮ ಸನಾತನ ಧರ್ಮ ಧರ್ಮ ನಮ್ಮ ಸಂಸ್ಕೃತಿ ಪರಂಪರೆ ನೀವು ಮುಂದುವರಿಬೇಕು ಅದಕ್ಕೆ ಕಟಬದ್ಧರಾಗಿ ಕೆಲಸ ಮಾಡುವಂಥ ಜನ ಬೆಳಗಾವಿ ಜನ ಯಾಕಂದ್ರೆ ನಾನು ಇತ್ತೀಚೆಗೆ ನೋಡಿದೆ ನಾನು ಹಿಂದೆ ಹುಬ್ಳಿ ಧಾರವಾಡ ಆ ಭಾಗದಲ್ಲಿ ಬಿಜಾಪುರ ಭಾಗದ ಕಡೆ ಹೋಗಿದ್ದೀನಿ ಇಲ್ಲಿರುವಂಥ ರಿಲೀಜಿಯಸ್ ಸಂಪ್ರದಾಯ ಇದಾವಲ್ಲ ಬಹುಶಃ ನಾವು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜಾತ್ರೆ ಈಗ ನಾನು ನಿನ್ನೆ ಯಾವುದು ಬಾಗಿ ಓಡಿ ಹೋಗಿದ್ದೆ ಓಕೆ ಮತ್ತೊಂದು ಯಾವುದೋ ಗ್ರಾಮಕ್ಕೆ ಹೋಗಿದ್ದೆ ಮತ್ತು ಬೇರೆ ಭಾಗದಲ್ಲಿ ಹೋಗಿದ್ದೆ ನಾನು ಒಂದು ರಾಮದುರ್ಗ ಆ ಭಾಗದಲ್ಲಿ ಹದಿನೈದು ದಿವಸ ಕಟ್ಲಿ ಜಾತ್ರೆ ನಡೀತಿದಲ್ಲಿ ಹದಿನೈದು ದಿವಸ ಫಿಫ್ಟೀನ್ ಫೋರ್ಟೀನ್ ಡೇಸ್ ನಡೀತಿದ್ರು ಇಲ್ಲಿ ನಮ್ಮಲ್ಲಿ ಒಂದು ದಿವಸ ಎರಡು ದಿವಸ ಮಾಡಿಬಿಡ್ತಾರೆ ಇಷ್ಟು ಲಾಂಗ್ ಅಂತಂದ್ರೆ ಇದು ಮೊದಲಿನ ಪರಂಪರೆ ಅಂತ ಹೇಳ್ತಾರ ಅವರು ಸಂಸ್ಕಾರ ಹೀಗಾಗಿ ನಮ್ಮ ಯುವಕರು ಸತ ಧಾರ್ಮಿಕತೆ ರಿಲೀಜಿಯಸ್ಸು ಈ ರಿಲೀಜಿಯಸ್ ಮೈಂಡು ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೆ ಅದು ಬೆಳಗಾವದಲ್ಲಿ ನೋಡ್ತಾ ಈ ರಾಮ ಮಂದಿರ ನಿರ್ಮಾಣ ಆಯ್ತು ಯಾರು ಕೂಡ ಅನ್ಕೊಂಡಿರಲಿಲ್ಲ ಫೋರ್ಟೀನ್ ಬಂದಾಗ ಮ್ಯಾನಿಫೆಸ್ಟೋ ನಿಮ್ ಲೆಕ್ಕಾಚಾರ ಇತ್ತು ಕಟ್ಟಬೇಕು ಅಂತ ಕಟ್ಟಿದಿರಿ ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ ಅದರ ಇಂಪ್ಯಾಕ್ಟ್ ಏನು ಅನ್ಸುತ್ತೆ ಇಲ್ಲಿ ನೋಡಿ ಏನಾಗಿತ್ತು ಹದಿನೈದು ವರ್ಷದ ಗುಲಾಮಗಿರಿಯಲ್ಲಿ ಇದ್ವಿ ನಾವು ರಾಮ ಮಂದಿರ ಅಲ್ಲಿ ಆಗಬೇಕಂತಿದ್ರೂ ಹದಿನೈದು ಐ ಐನೂರು ವರ್ಷ ಹಿಂದಿನ ಇತಿಹಾಸ ತಗೊಂಡು ನೋಡಿದರೆ ಕಟಕ್ ಸಾಧ್ಯ ಆಗಿರಲಿಲ್ಲ ಆ ಕಟಕ್ ಸಾಧ್ಯ ಹದಿನೈದು ಐನೂರು ವರ್ಷದಿಂದನೂ ಇಲ್ಲಿ ರಾಮ ಮಂದಿರ ಆಗಬೇಕನ್ನುವಂಥದ್ದು ಕನಸಿತ್ತು ಒಂದು ಗುಲಾಮಗಿರಿಯಲ್ಲಿ ಇದ್ದೇವೆ ಅಂತ ಅನಿಸಿತ್ತು ನಮಗೆ ಅದರಿಂದ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಏನು ಬಯಸಿದ್ವಿ ಭವ್ಯವಾದಂಥ ರಾಮ ಮಂದಿರ ಆಗ್ಬೇಕಂತ ಹೇಳಿ ಅದು ಬರೀ ಕನಸು ಅಂತ ಅಂದಿ ಅನಿಸಿದ್ರು ಜನರಿಗೆ ಎಲ್ಲರಿಗೆ ಅದನ್ನ ನನಸು ಮಾಡಿದಂಥವ್ರು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹೀಗಾಗಿ ಅದರಿಂದ ಮೋದಿಜಿಯವ್ರು ಹೆಚ್ಚು ಗೌರವ ಬಂತು ಮತ್ತು ಜನರಲ್ಲಿ ಏನು ಬಂತು ಒಂದು ಸ್ವಾಭಿಮಾನ ಇದಕ್ಕೆ ಗೌರವ ಸಿಕ್ತು ನಮ್ಮ ಆತ್ಮಾಭಿಮಾನ ನಾವೆಲ್ಲರೂ ಒಂದು ಸಮಾಜದ ಬಂಧುಗಳು ಒಂದು ಅನ್ನುವಂಥ ಒಂದು ವಾತಾವರಣ ಇವತ್ತು ರಾಮ ಮಂದಿರದಿಂದ ನಿರ್ಮಾಣ ಆಗಿದೆ ಅದರಿಂದ ಇವತ್ತು ಜ ಹೆಚ್ಚು ಜನ ಇವತ್ತು ಬಿ ಜೆ ಪಿಗಾಗಲಿ ಅಥವಾ ನರೇಂದ್ರ ಮೋದಿಯವ್ರಿಗಾಗಲಿ ಐಡೆಂಟಿಫೈ ಆಗಿದ್ದಾರೆ ಈ ರೀತಿ ಕೆಲಸ ಮಾಡಲಿಕ್ಕೆ ಇಲ್ಲ ಅದನ್ನು ಮಾಡಿ ತೋರಿಸಿದ್ರಲ್ಲ ಎಸ್ ವಿ ಹ್ಯಾವ್ ಟು ಸಪೋರ್ಟ್ ದೆಮ್